ಸರ್, ಒಂದು ಎಂಗ್ಲ ಸದ್ರ ಒಂಜಿ ರೋಡ್ ಸಾನ್ ಈ ರೋಡ್ ಮಂತದ್ದು ಒಂದು ಜರಿದಿನ ಒಂಜಿ ಸದ್ರ ಉಜ್ಜ ರೋಡ್ ಸಾನ್ ಸರ್ ಮೊಟ್ಟ ಮೊಟ್ಟ ಪೊಯ್ನ ಮರಿಯಲ್ಲೇ ಜರಿದು ಕೂರ್ತೀನಿ ಸರ್. ಅಪ್ಪನೇ ಗರ್ತೊಂದು ಇಪ್ಪುನಾನೇ ಪಂಚಾಯತಿ ಪೂರ ಕಂಪ್ಲೇಂಟ್ ಕೊರಿಯ ಅಂದ ಅಪ್ಪಗ ಉಂತ ಇರು ಬೇಲೆ ರಾತ್ರಿ ಕೂಡ ಗರ್ತೇರು ತಡೆಗೋಡೆಂಡ ತಡೆಗೋಡೆ ಅತ್ತಂಡ ಎಂಕಲ ಮಿತ್ತಡೆ ಮಾರ್ಗದ ವ್ಯವಸ್ಥೆ ಅಂಡಲ ಮಲ್ತು ಕೊರಡೊಂದು ಎಂಕಲ ಮಾತಿರ್ನಲ ಒಂಜಿ ವಿನಂತೆದ ಈ ಪ್ರಸ್ತುತ ಪರಿಸ್ಥಿತಿ ಎಂಜಿನಾತನು ಪಂಡ ಮೂಲು ಎಂಕಲಿಗೆ ಏರೇನ ಕೇನೋಡು ಒಂದು ಮನುಕುಣವು ಎಂಕಲಿಗೆ ಅರ್ಥ ಹೊಂದಿ ಸವನಲು ಗ್ರಾಮ ಪಂಚಾಯತ್ನ ವ್ಯಾಪ್ತಿ ಮತ್ತು ಲಾಯ್ಲ ಗ್ರಾಮ ಪಂಚಾಯತ್ನ ವ್ಯಾಪ್ತಿಯ ನಡುವಲ್ಲಿರುವಂಥದ್ದು ಮುಖ್ಯವಾಗಿ ಈ ಭೂಮಿ ಸೇರುವಂಥದ್ದು ಲಾಯ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಇಲ್ಲೊಂದು ಪ್ರಪಾತ ನಿರ್ಮಾಣ ಆಗಿದೆ. ಒಂದು ಮರಣ ಗುಂಡಿ ಅಂತ ಇದನ್ನು ಕರಿಬೋದು. ಬಹಳ ಮುಖ್ಯವಾಗಿ ಇದನ್ನು ಮರಣ ಗುಂಡಿ ಅಂತ ಕರೆದ್ರು ಕೂಡ ಆಶ್ಚರ್ಯ ಇಲ್ಲ. ಯಾಕೆಂತಂದರೆ ಈ ಕಾಂಕ್ರೀಟ್ ರಸ್ತೆಯ ಪಕ್ಕದಲ್ಲಿ ನಿರ್ಮಾಣ ಆಗಿರುವಂಥ ಈ ಗುಂಡಿ ಮರಣ ಗುಂಡಿ ಅಂತ ರೀತಿಯಲ್ಲಿ ಕಾಣ್ತಾ ಇದೆ. ಪ್ರಪಾತ ರೀತಿಯಲ್ಲಿ ಆಗಿದೆ. ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಮಣ್ಣು ಕುಸಿದು ಒಂದು ವೇಳೆ ಯಾರಾದರೂ ಸ್ವಲ್ಪ ಸೈಡ್ ಕೊಟ್ಟರೆ ಇಲ್ಲಿ ಕಂಪ್ಲೀಟ್ ಮಣ್ಣು ಕುಸಿದೆ ನೋಡಿ. ಈಗ ಇಲ್ಲಿ ಈ ರೀತಿ ಕುಸಿತನೂ ಇದೆ, ಅಂದರೆ ಇನ್ನೂ ಕೂಡ ಕುಸಿಯುವ ಭೀತಿಯಲ್ಲಿ ಇದೆ. ಇದು ಆತಂಕವನ್ನ ಇಲ್ಲಿ ಸೃಷ್ಟಿ ಮಾಡಿದ್ದೆ. ಅದರ ಜೊತೆಗೆ ಇದರ ಪಕ್ಕದಲ್ಲಿ ನಾವು ಈಗ ತೋರಿಸ್ತಾ ಇದ್ದೀವಿ ನಿಮಗೆ, ಇಲ್ಲಿ ಈ ಇರ್ತಕ್ಕಂತಹ ಈ ಭೂಮಿ ನೋಡಿ, ಅದರ ಪಕ್ಕದಲ್ಲಿ ಮತ್ತೆ ಕೂಡ ಕುಸಿಯುವಂತ ಭೀತಿಯಲ್ಲಿದೆ. ಇದೆಲ್ಲವೂ ಕೂಡ ಇಲ್ಲಿ ಕ್ರ್ಯಾಕ್ ಆಗಿದೆ. ಇದು ಈ ಭೂಮಿಯು ಕೂಡ ಕುಸಿತದೆ. ಇದು ಕುಸಿಯುವಂತಹ ಭೀತಿಯಲ್ಲಿ ಇರೋದ್ರಿಂದ ನೋಡಿ, ಎಸ್, ಇದು ಸಂಪೂರ್ಣವಾಗಿ ಕುಸಿಯುವಂತ ಆತಂಕ ಇದೆ. ಇಲ್ಲಿಯ ಜನರು ಕೂಡ ಆತಂಕಗೊಂಡಿದ್ದಾರೆ. ಲಾಯ್ಲ ಗ್ರಾಮ ಪಂಚಾಯತಿಗೆ ಒಂದು ವರ್ಷದ ಹಿಂದೆ ಇದನ್ನು ಹೇಳಲಾಗಿತ್ತು. ಸುಮಾರು ಒಂದು ವರ್ಷದ ಹಿಂದೆ ಈ ಒಂದು ಕುಸಿತ ಆಗಿರುವ ಬಗ್ಗೆ ತಿಳಿಸಲಾಗಿದ್ರು ಕೂಡ ಯಾವುದೇ ರೀತಿಯಂತ ಕ್ರಮ ಇಲ್ಲಿಯ ತನಕ ಆಗ್ಲಿಲ್ಲ ಅನ್ನುವಂಥದ್ದು ಸ್ಥಳೀಯರ ಆರೋಪ. ಇಲ್ಲಿ ಕೆಳಗಡೆ ಒಂದು ತೋಟ ಇದೆ. ತೋಟದ ಮೇಲ್ಭಾಗದ ಇಲ್ಲಿಯ ಮಣ್ಣು ಸಂಪೂರ್ಣವಾಗಿ ಕುಸಿದು ತೋಟಕ್ಕೆ ಹೋಗ್ತಾ ಇರುವಂಥದ್ದು ಕೂಡ ಇದೆ. ಅದರ ಜೊತೆಗೆ ಈ ರಸ್ತೆ ಏನಿದೆ, ಇದರ ಪಕ್ಕದಲ್ಲಿ ಗುಡ್ಡ ಇದೆ. ಇಲ್ಲಿಂದ ಹರಿದು ಬಂದಂಥ ನೀರು ಇಂಗಿ ಇಲ್ಲಿಂದ ಪಾಸ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದಾರೆ. ಇಲ್ಲಿಂದ ಹರಿದು ಬಂದಂಥ ನೀರು ಇಂಗಿ ಇಲ್ಲಿಂದ ಪಾಸ್ ಆಗ್ತಾ ಇದೆ. ಇದು ಬಹಳ ದೊಡ್ಡ ಡೇಂಜರಸ್ ವಾತಾವರಣವನ್ನು ಇಲ್ಲಿ ಸೃಷ್ಟಿ ಮಾಡಿದೆ ಅನ್ನುವಂಥದ್ದು ಮೇಲ್ನೋಟೆ ಕಂಡು ಬರ್ತಾ ಇದೆ. ಜೊತೆಗೆ ಈ ಬಾರಿಯ ಮಳೆಗಾಲದಲ್ಲಿ ಇಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಅನ್ನುವಂಥ ಆತಂಕ ಇರೋದ್ರಿಂದ ಇದು ಈ ಒಂದು ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದೀವಿ. ಜೊತೆಗೆ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ. ಸರ್, ನಮಸ್ತೆ, ಏನ್ ಹೆಸರು? ಸರ್, ನಂದು ಭೋಜಮಳಿಕುಡಿ ಅಂತ. ಸರ್, ಒಂದು ಎಂಗ್ಲ ಸದ್ರಂಜಿ ಈ ರೋಡ್ ಸಾನ್ ಈ ರೋಡ್ ಮಂತದ್ದು ಎಂಗ್ಲಿ ಬಾರಿ ಅಂಚೆ ಸೈಡ್ ಬೇತ ರೋಡ್ ಬೇತ ಸಾಧ್ಯ ಇದ್ದೆ ಎಂಗ್ಲ ಅಂಚೆ ಒಂದು ರೋಡ್ ಮಂತ ಪ್ರತಿ ರೋಡ್ ಸಹ ದುಂಬು ಓಡೆ ಮಾತ ಒಂದು ಅವಿ ಒಂಜಿ ಆಯ್ಲ ಬೈಲಿ ಫಸ್ಟ್ ಬುಕ್ಕ ಮುತ್ರಾಜೆ ಐದು ಕಾಲಿಕ್ಕಿ ಬುಕ್ಕ ಬೈಲಬರಿ ಬುಕ್ಕ ಕಂಬಳ ದೊಡ್ಡ ರೋಡ್ ಬಾರಿಸೋಕೊಂಡ ರೋಡ್ ಇತ್ಯಾವ ತೊಂದರೆ ಜನ ಸರ್ ಈತ ಲೈಕ್ ರೋಡ್ ಎಂಗ್ಲೆ ಬಾರಿ ಪುಣ್ಯ ಆತ್ಮೀರಿ ಎಂಗ್ಲ ಅಂಡ ಒಂದು ಇಂಚ ಆಯ್ನ ಹಿಡ್ದಕ್ಕೆ ಎಂಗ್ಲೆ ಈತ ಬಾರಿ ಸಮಸ್ಯೆ ಆದನು ಬಂಡ ಏಪ ಒಂದು ಜರಿದ ಬೂರು ಅವತ್ತಿನ ಎಂಗ್ಲ ಗಾಡಿ ಜೋಕ್ಲ ಇಲ್ಲಿ ಜೋಕ್ಲ ಗಾಡಿ ಹೋಗ್ಬಂಡು ದಲ ಜರಿದ ಬೂರು ಆಕಸ್ಮಿಂತ ಹೆಚ್ಚಿಗೆ ಮಂಡ ಏಪ ಆಪನ ಬಂಡ ಒಂದು ಎಂಗ್ಲೆ ಬಾರಿ ಇಂದ ಒಂದು ಪೋಡಿಗೆ ಬಂದ ಸರ್ ಈತ ಜರಿದ ಏಪ ಒಂದು ಜರಿದ ನಮ್ಗೆ ಸದರ ಒಂಜ ರೋಡ್ ಸಾನು ಸರ್ ಮುಟ್ಟ ಮುಟ್ಟ ಪೋಯಿನ ಮರಿ ಎರಡು ಐದು ಅವೇ ಪೋಯಿನ ಮರಿ ಎರಡು ಜರಿದ ಬೂರ್ತುನು ಸದರ್ನ ಅವೇ ಗರ್ತನ ತಿರ್ತಿರ್ತೇವೆ ಅಪ್ಪನೆ ಗರ್ತೊಂದು ಇಪ್ಪುನಾನೆ ಪಂಚಾಯತಿ ಪೂರ ಕಂಪ್ಲೇಂಟ್ ಕೊರಿಯ ಅಂದ ಅಪ್ಪಗ ಉಂತ ಇರು ಬೇಲೆ ಕೂಡ ರಾತ್ರಿ ಕೂಡ ಗರ್ತೇರು ಎಂಕ್ಲು ಪಂಚಾಯತ್ ಹೋದ ಕಂಪ್ಲೇಂಟ್ ಆಗ್ಲಿ ಬರ್ತೇರು ಐನು ತೂದು ಪೋಯಿನಕ್ಕೆ ಆಗಿಲ್ಲ ಮಣ್ಪಜ್ಜಿ ಬಂಡೇರು ಮಣ್ಪಜ್ಜಿ ಬಂದ್ಲೆಕ್ಕಾನೆ ರಾತ್ರಿ ಗರ್ತೇರು ಎಂದೇನು ಬರ್ತದೆ ಜರಿ ಬುಕ್ಕ ಪಂಚಾಯತ್ ಆಗ್ಲಿ ತೂತೇರ ಇಜ್ಜ ತೂತೇರು ತೂತೇರು ತೂದು ಬತ್ತು ಒಂಜಿ ಬಲ್ಲು ಪೂರ ಕಟ್ಟದು ಪೋಯರು ಆಗ್ಲಾಂತ ಬೊಕ್ಕ ಅಲ್ಲಿ ಎಂಕ್ಲು ಒತ್ತಾಗ ಒಂಜಿ ಬೋರ್ಡ್ ಪಾಡಿಯರು ಅಲ್ಪ ಅವಳು ಎಂಕ್ಲು ಒತ್ತಾಯಿಗು ಇಜ್ಜಿಂಡ ಅವಳ ಇಜ್ಜೆ ಮಗ ಇದ್ದ ಅಗ್ಲಿ ಹೆಂಚಿನ ಬಂಡೇರಿ ಎಂಕ್ಲಿ ಕರ್ತಂದು ಇಪ್ಪ ಕಂಪ್ಲೇಂಟ್ ಕೊರಿಯತ್ತೆ ಅಪ್ಪ ಬಂಡೇರು ಒಂಜು ವೇಳೆ ಜರಿಂಡ ಎಂಕ್ಲಿ ಕಟ್ಟದ್ ಕೊರ್ಪ ಬಂಡೇರು ಪಂಚಾಯತ್ ಇಡೆ ಬರ್ತದೆ ಅಂಡ ಇತ್ತಾಗ್ಲೂ ಒನ್ಪರಿ ಇಜ್ಜಿ ಅವು ಜರಿತನೇ ಎಂಕ್ಲಿ ಕರ್ತನ ನಿಜ ಬಂಡದುಲ್ಲೇರಿ ಅಂಚಾದ ಐಕ್ ಮೈನ್ ಕಾರಣ ಆಗ್ಲಿ ಆ ಇಲ್ಲದಾಗ್ಲಿ ತೀರ್ಥ ಇಲ್ಲದಾಗ್ಲಿ ಖಾಸಗಿ ವ್ಯಕ್ತಿಗೆ ಸೇರಿದಂತ ಜಾಗ ತೋಟ ಓಡಾದಾಗ್ಲಿ ಜಾಗ ಇಲ್ಲಿ ಓಡಾದ ಮಂತ್ರ ಜಾಗ ಕರ್ತು ಬರೇ ಅಡೆ ಮುಟ್ಟಾಳ ಇತ್ತಂಡೆ ತೋಟ ಸರಿ ಸರಿ ಇತ್ತು ಇನ್ನು ಗರ್ತನ ಹಿಡ್ದಾದ್ರೆ ಈಗ ಮೈನ್ ಕಾರಣ ಒಂದೇ ಆಗ್ಲಿ ಗರ್ತನ ಹಿಡ್ದಾದ್ರೆ ಒಂದು ಬರೇ ಜರಿಯರ ಕಾರಣ ಇತ್ತೆ ಅಕ್ಲಂಚ ಬಂತೇರು ಮುಕ್ಲಿಂಚ ಬಂತೇರು ಪಂಚಾಯತ್ ಅಗ್ಲದಾದ ಒಂದೊಂದು ಪಂಚಾಯತ್ ಅಗ್ಲಿ
ಏರಿಯಾದ ಮೆಂಬರ್ ಸರ್ ಬತ್ತಿದ್ದು ಬಾರಿ ಅರ್ಲ ಎಂಕ್ಲ ಕಂಪ್ಲೀಟ್ ಗುರುಬೆಟ್ಟಿ ಬಸ್ಸಿರಿ ಈ ಏರಿಯಾದ ಮೆಂಬರ್ ಬತ್ತ ಅರ್ಲ ಪಂತಿರು ಒಂದು ಬೇಲೆ ಮಣಪರ ಬಳ್ಳಿ ರೋಡ್ ತೊಂದರೆ ಆಪ್ನು ಒಂದು ಆಯ್ಕೆ ಅರ್ಲ ಸದನ ಮಂತಿರ್ಬೇಕು ಆರ್ ಅಧ್ಯಕ್ಷರ ಪಂಚಾಯತ್ ಅಧ್ಯಕ್ಷರ ಬರ್ಬೇಕು ಅಂತೀರು ಆತನ ಅಧ್ಯಕ್ಷರು ಬತ್ತದ ಬಂದಿರು ಅವು ಇಂಜೆ ಇಂಜರ್ ಹೋಯನ್ ಪಾತಿರಿಯ ಬುಕ್ ಅವು ಜರಿಪುಜಿಗೆ ಜರಿ ಎಂಗಲ ಈಗ ಜವಾಬ್ದಾರಿ ಎಂಗಲ ಈಗ ಕಟುಗೂರು ಬಂದು ಬಂತಿರು ಎಂಗ್ಲ ಅಂಚ ಎಂಗ್ಲ ಅಂಚೆ ಉತ್ತರಗುರಿ ಇರಿ ಎಂಗ್ಲ ಅಧ್ಯಕ್ಷರು ಅಂಚದ ಬಗ್ಗೆ ಎಂಗ್ಲ ಎಂಗ್ಲ ಮಣಿ ಬಂದು ನಿಂತು ಎಂಗಲ ಆ ಒಂದು ಬಜ್ಜೆ ಎಂಗ್ಲ ಏನು ಮಾಡಿ ಎಂಗ್ಲ ಜರಿಜಿನ ಮಲ್ಲಿ ಹೆಜ್ಜಿ ಆಗ್ಲು ಜರಿನ ಕಟ್ಟದ ಗುರುಪ ಬಂದಿದ್ದು ಅಗ್ನ ಐದು ಪರಿದೋತನ ಬಂದು ಎಂಗ್ಲ ಅಧ್ಯಕ್ಷರಡ ಆಯ್ತು ಹಾವು ಎಂಗ್ಲ ಪರಿದೋತನ ಬಂದು ಎಂಗ್ಲ ಅಧ್ಯಕ್ಷರು ಬಂದಿರು ನಿಂದು ಅಡ್ದಕ್ಕ ಇತ್ತಕ್ಕೆ ಎನ್ನಕೊಂಡ್ಪೇರು ಆಯ್ತು ಸುದ್ದಿ ಹೆಜ್ಜಾರು ಅವು ಒಂದು ಬರದೇತು ಒಂದೇ ಹೆಜ್ಜೆ ಆಗ್ಲು ಹಾಪಿ ಅಲ್ಪ ಹೆಜ್ಜಿ ಇಂದು ಪಂಚಾಯತಿಡ್ ದಾಯ್ತ ಅಂತಿರಂದು ಗೊತ್ತೀ ಆನಿ ಬರದೇತು ಒಂದು ನಂದ ಅವು ಎಂಗ್ಲ ಬಂತಿರಿ ಸರ್ ಬರದೇತು ಬಂದದ್ದು ನಿಂದು ಓಕೆ ಸರ್ ಒಂದು ಇತ್ತ ವಿವಾದ ಎಂಚ ಸಾಟನ್ ಈತ ಭೂಮಿ ಏರ್ನ ಭೂಮಿ ಇಂದು ಎಂಕಲು ಈ ಮಾರ್ಗ ಮಲ್ಪನ ಬಂಡ ಇರುವ 23 ವರ್ಷ ಅಂಡ್ ಅಪ್ಪಗ ಎಂಕ್ಲೆಗೊಂದು ವರ್ಗ ಜಾಗ ಅತ್ತನ ಎಂಚಿನ ಅಂದ್ರೆ ಎಂಕ್ಲೆ ಗೊತ್ತಿಜ್ಜಿ ಸರಕಾರಿ ಜಾಗಡಿ ಈ ಒಂಜಿ ಮಾರ್ಗ ಮಲ್ತನ ಒಂಜಿ ಇರುವ 23 ಹಾ ಸಾಧ್ಯ ಲೆಕ್ಕ ಇತ್ತಂಡ್ರೆ ಆ ರೀತಿ ಮಲ್ತನ ಅಂಚಿತ್ನ ಈ ಮಾರ್ಗ ಈ ಮಾರ್ಗ ಎಂಚ ಪಂಡ ಒಂದು ಮೆಲ ಲಾಯ್ಲ ಪಂಚಾಯತ್ ವ್ಯಾಪ್ತಿಗೆ ಬರ್ಕೊಂಡು ಇಂದು ದುಂಬು ಪೋಂಡ ಮೆಲಂತ ಬೆಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸವನಾಲ್ಗೆ ಸೇರುಂಡು ಪಂಡ ಅಲೆಕ್ಕಿ ಬೊಕ್ಕ ಬೈಲಬರಿ ಕಂಬಳದಡ್ಡ ಪನ್ಪುನವು ಮೆಲಂತ ಬೆಟ್ಟು ಗ್ರಾಮ ಪಂಚಾಯತ್ಗೆ ಸೇರುಂಡು ಇಂದು ಕ್ರಮೇಣಾಗ ಈ ಮಾರ್ಗಗ ಎಂಚ ಪಂಡ ನಮ್ಮ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾಯ್ನ ಅಂಚಿತ್ನ ಬಾಲಕೃಷ್ಣ ಶೆಟ್ಟರ್ನ ಒಂಜಿ ಮುತುವರ್ಜಿಡ್ ನಮ್ಮನ ಜನಪ್ರಿಯ ಶಾಸಕರಾಯ್ನ ಹರೀಶ್ ಪುಂಜೇರ್ನ ಒಂಜಿ ನೇತೃತ್ವಡ್ ಈ ಮಾರ್ಗಗ 40 ಲಕ್ಷ ರೂಪಾಯಿ ಅನುದಾನದ ಇದ್ದು ಈ ಒಂಜಿ ಕಾಂಕ್ರೀಟೀಕರಣ ಸಮೇತ ಆತನು ಭಾರಿ ಪೊರ್ಲುಡು ಭಾರಿ ಕುಸಿತ ಭಾರಿ ಒಂಜಿ ಎಂಕ್ಲೆಗೆ ಈ ಬೈಲ್ದ ಈ ಭಾಗದಾಗಲಿ ಭಾರಿ ಕುಸಿತ ವಿಷಯ ಅವತ್ತಂದ್ರೆ ನಮ್ಮ ಸಂಸದರು ಮಾಜಿ ಸಂಸದರಾಯ್ನ ಅಂಚಿತ್ನ ನಳಿನ್ ಕುಮಾರ್ ಕಟೀಲ್ ಮೇರ್ನ ಒಂಜಿ ನೇತೃತ್ವಡ್ಲ ಒಂಜಿ ಆರ್ನ ಅನುದಾನ 10 ಲಕ್ಷ ರೂಪಾಯಿ ಅನುದಾನ ಇದು ದುಂಬುದ ಅಲ್ಪ ದುಂಬುಲ ಒಂಜಿ ಕಾಂಕ್ರೀಟೀಕರಣ ಆತಂಡು ಇತ್ತ ಈ ಇತ್ತದ ಈ ಪ್ರಸ್ತುತ ಪರಿಸ್ಥಿತಿ ಎಂಚಿನಾತನ ಬಂಡ ಮೂಲು ಎಂಕ್ಲೆಗೆ ಏರೇನ ಕೇನೋಡು ಒಂದು ಬನಪುಣ ಅವು ಎಂಕ್ಲೆಗೆ ಅರ್ಥ ಹೊಂದಿಜ್ಜಿ ದಾಯಿಂದ ಬಂಡ ಮುಲ್ಪ ಇತ್ತ ವರ್ಗ ಉಂಡು ಒಂದು ಬನಪುಣ ಅಂಚಿತ್ತನ ಕೆಲವು ಸುದ್ದಿಲ್ಲೊಂದು ಪಂಡ ಆ ತೀರ್ಥದಾಕಲು ಬರೇನು ಗರ್ತದ ಜರ್ತು ಬಿಡ್ತೇರು ಮುಲ್ಪರ್ದು ನೀರು ಅಡಿ ಹಿಡಿದು ಹೋಗುಂದುಂಡು ಇಂಚಿರ್ದು ಬರೇ ಜರಿಯೊಂದುಂಡು ಅವಲು ಒಂಜಿ ಬೋರ್ಡ್ ಬಾರ್ದಿರು ಏರು ಲಾಯ್ಲ ಪಂಚಾಯತ್ಕಲು ಘನ ವಾಹನಗಳಿಗೆ ಪ್ರವೇಶವಿಲ್ಲ ಅಂದು ಈ ಬೋರ್ಡ್ ಬಾರ್ದು ಒಂಜಿ ವರ್ಷ ಅಂಡ್ ಇತ್ತ ಇಂಚಿನ ಬಂಡ ಇಂಚಿರ್ದು ಕೃಷಿಕೇರು ಶಾಲೆಗೆ ಪೋಪುನಾಕಲು ಐದೊಕ್ಕ ಪೇರು ಕೊನಪುನಾಕಲು ಪ್ರತಿ ಒಂಜಿ ಬೇಲೆಗೆ ಪೋಪುನಾಕಲು ಪ್ರತಿ ಊರಿಲ್ಲ ನೆಟೆ ಉಲ್ಲೇರು ಆಕಲೆಗೆ ಇತ್ತ ಮೂಲ ಎಂಚಾತನ ಬಂಡ ಈ ಒಂಜಿ ಇಲ್ಲು ಕಟ್ಟುನಾಕಲಿಗೆ ಒಂಜಿ ಮಲ್ಲ ಗಾಡಿ ಬರ್ಪಲೇಕಲ್ಲ ಇಜ್ಜಿ ಮೂಲು ಮಲ್ಲ ಲಾರಿ ಅವಡಿ ಒಂಜಿ ಜೆ ಸಿ ಪಿ ಅವಡಿ ಇಟ್ಟಚ್ ಅವಡಿ ಅವ್ಲು ಬೋರ್ಡ್ ಬರ್ದಿರು ಘನ ವಾಹನಗಳಿಗೆ ಪ್ರವೇಶವಿಲ್ಲ ಅಂದ ಅಪ್ಪ ನೆನಕ್ಕೆ ಏಪ ಮುಕ್ತಿ ತಿಕ್ಕೊಂಡು ಒಂದು ಪನ್ಪುಣವು ಐಕ್ಯ ಬೋಡಾದ ಎಂಕಲ್ನ ಇತ್ತ ಈತ ಬೇಡಿಕೆ ಎಂಚಿನಂದ ಪಂಡ ಒಂಜಿ ಜನಪ್ರತಿನಿಧಿಗಳಿಗೆ ಅವತ್ತಂದೆ ಖುದ್ದಾದ ಈ ಸ್ಥಳಕ್ಕೆ ನಮ್ಮನ ತಾಲೂಕುದ ತಹಸೀಲ್ದಾರ್ ಅಂಚನೆ ಜಿಲ್ಲಾಧಿಕಾರಿ ಈ ಸ್ಥಳಕ್ಕೆ ಭೇಟಿ ತಿಕ್ಕೊರ್ದು ಮುಂದಿನ ಪರಿಶೀಲನೆ ಮಲ್ತದ ನೆಕ್ಕ ಆಪನ ಅಂಚಿತ್ತನ ಎಂಚಿನ ಈ ಒಂಜಿ ಸಮಸ್ಯೆ ಎಂಚಿನ ಉಂಡ ಅಕುಲು ನೀನು ಪರಿಹಾರ ಮಲ್ತು ಕೊರಡು ಅಯ್ನ ತಡೆಗೋಡೆ ಅಂಡ ತಡೆಗೋಡೆ ಅತ್ತಂಡ ಎಂಕ್ಲಿಗೆ ಸೈಡ್ ಡೇ ಮಿತ್ತಡೆ ಮಾರ್ಗದ ವ್ಯವಸ್ಥೆ ಅಂಡಲ್ಲ ಆಯ್ನಾತ ಬೇಗ ನೀನು ಮಲ್ತು ಕೊರಡು ಅಂದ್ರೆ ಎಂಕ್ಲ ಮಾತೇರ್ನಲ್ಲ ಒಂಜಿ ವಿನಂತಿ ಮೇಡಮ್ ಇದು ಜೋಕ್ಲು ಊರ ನಡ್ತೊಂದ್ ಬರ ಒಂದಿ ಪರತೆ ನೆಟೆ ಅಪ್ಪಗ ಏತ್ ಕೊಡಿ ಅಪ್ಪ ಮಸ್ತ್ ಕೊಡಿ ಅಪ್ಪನ ದೇವಂಡ ಏ ಪೊಂಚಿನ ಅಪ್ಪನ ಪಂಡ್ರ ಸದ್ಯ ಚಂದ ಅಲ್ಪ ಜರಿದು ಪೂರ್ಣಂಡ ಒಂಜಿ ಒಂದು ಸೈಡ್ ಕೊರ್ಪುನ ಅಂಡಲ ಮಸ್ತ್ ಪೋಡಿಗೆ ಜೋಕ್ಲ ಅಂಡ್ಲ ಓಮಂಡ ಪೋಪುನ ಅಂಡ ಜೋರ್ ಬರ್ಸ ಬತ್ತಂಡ ಪುರ ಮಂಚ ಪುರ ಬಾರಿ ಮಂಗ ಹಾಕೊಂಡು ಅವೇ ಎಣ್ಣ ಮಗೆಲ್ಲ ಓಮಿಂಡ್ ಬರ್ಪುನ ಅದಾಯ್ತು ಇಲ್ಲ ನಮ್ಮ ಜೋಕ್ಲು ಇಲ್ಲ ಅವೇ ಬಾರಿ ಮಸ್ತ್ ಕಷ್ಟ ಆಪ್ನ ಇಂಗ್ಲ ಪೋದು ಬಂದಿಟ್ಟ ಬಾರಿ ಪೋಡಿಗೆ ಹಾಕೊಂಡು ಅವೇ ಮನಸ್ಸು ಬರೀಪುನ ಅಂಚ ಶಾಲಿ ಪೋಪ ಬಗ್ಗೆ ಎಂಕಲ್ಲ ರೋಡ್ ಕೆಲಸ ಪುರ ಪೋಪ ಮೇಡಮ್ ಎಂಚ ರೋಡ್ ರೋಡು ಅವೇ ಇಂಚ ಉಂಡು ಎಂಕ್ಲೆ ಮಾತೆಲ್ಲ ನೆಟೆನೆ ಪೋಪಣ ಎಂಕ್ಲಿಗೆ ಒಂಜಿ ಜೋಕ್ಲು ಎಂಕ್ಲು ಪೇಟೆ ಪೋಡಂಡ ಮತ್ತೊಂಜಿ ಇಂಚ ಅಂಜಿ ಎಂಕ್ಲೆಗೆ ಒಂಜಿ ಅನಾರೋಗ್ಯ ಅವು ಒಂದು ಇಂಚಿನ ಒಂಜಿ ಸಮಸ್ಯೆ ಬರ್ಪುಡು ಐಕು ಪೋಡು ಎಂಕ್ಲಿ ಇಂಚ ಅಂಡ ಎಂಕ್ಲಿ ಇಂಚ ಪೋಪಣ ನೆಟೆ ಅತ್ತೆ ಐನೊಂಜಿ ಮಾತೆರ ಒಂಜಿ ಎಂಕ್ಲ ಇತ ಯಾರು ಪಣ್ಣಲ್ಲ ಕಣೆ ಅಂಜಿ ಒಂದು ಪರಿಶೀಲನೆ ಮಲ್ತದ ಐನೊಂಜಿ ಎಂಕ್ಲೆ ವ್ಯವಸ್ಥೆ ಮಲ್ತು ಕೊರಡು ಎಂಕ್ಲು ಪಂಡೋಣ ಗಿರಿಜ ಶಾಲೆ ಓಪನ ಓಮ್ ನಿದೆ ಪೋನ ಪುಡಿಗೆ ಅಪ್ಪ ದಯ ಹುಡುಗಿ ಅಪ್ಪ ಜರಿ ಉಂಡು ಪುಡಿಗೆ ಅಪ್ಪ ಜರಿ ಉಂಡು ಜಾರಿದ್ ಒಂದ್ ವರ್ಷ ಅಂಡಿಗೆತ್ತಾ ಇತ್ತದ ಬಿಡ್ಪ ದಾದ ಅಂತಾರ ಪಂಚಾಯತ್ ಆಗ್ಲಿಗೆ ಭತ್ತದ ಪರಿಶೀಲನೆ ಪರಿಶೀಲನೆ ಮಲ್ತೆರಿಗೆ ಅತ್ತ ಕುಡದ ಅನ್ಬಿಡು ಆನಿ ಮಲ್ತೆರಿಗೆ ಅತ್ತ ಒಂದ್ ವರ್ಷ ತುಂಬು ಹೆಂಗ ಸುಮಾರು ಸರ್ತಿವ ಅಂದ ಅಕ್ಲು ದಾಲ ಮಂತುಜೇರಿ ದಾಲ ಮಂತುಜೇರಿ ಬೊಕ್ಕ ಇತ್ತೆ ದಾದಕ್ಕೇನ ಬಲೆ ಒಂದು ಪಂಪ ಪಂಡ್ರುಂಡ ಪೋಡಿಗೆಡುಲ್ಲ
ನೋಡಿ ಇದು ಮಕ್ಕಳ ಮಾತು. ಯಾಕೆ ಇಷ್ಟು ಸೀರಿಯಸ್ ಆಗಿ ಅವ್ರ ಹತ್ರ ಮಾತನಾಡಿಸ್ತಿದ್ದೇವೆ ಅಂತ ಹೇಳಿದ್ರೆ, ಇದು ತಮಾಷೆಯ ವಿಚಾರ ಅಲ್ಲ. ಒಂದು ಆಪತ್ತು ಆದ ನಂತರ ಎಚ್ಚೆತ್ತುಕೊಳ್ಳೋದಲ್ಲ. ಇಲ್ಲಿ ಯಾವುದೋ ಒಂದು ವಾಹನ ಕುಸಿಯಿತು ಅಥವಾ ಬೆಳಗ್ಗೆ ಓಮ್ನಿಯಲ್ಲಿ ಹೋಗುವಂತ ಮಕ್ಕಳ ವಾಹನಕ್ಕೇನಾದ್ರೂ ಸೈಡ್ ಕೊಡುವಂತ ಅನಿವಾರ್ಯತೆ ಬಂದು ಕುಸಿದಾಗ ಒಂದು ಅವಘಡ ಸಂಭವಿಸಿದ ನಂತರ ಛೇ ಹೀಗಾಗಬಾರ್ದಿತ್ತು ಅಂತ ಹೇಳುವ ಬದಲು ಒಂದು ವರ್ಷ ಆಯ್ತು ಇದನ್ನು ಹೇಳಿ ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಅವರು ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ ಏನು ಅಂತಂದ್ರೆ, ರಸ್ತೆಗೆ ತಡೆಗೋಡೆ ನಿರ್ಮಾಣ ಮಾಡಿ ಅಥವಾ ಇದರ ಪಕ್ಕದಲ್ಲಿ ಇರುವಂತದ್ದು, ಇದರ ಪಕ್ಕದಲ್ಲಿ ಅಂದ್ರೆ ಪಕ್ಕದಲ್ಲಿ ಒಂದು ಗುಡ್ಡ ಇದೆ ಅಂದ್ರೆ ಎಡಭಾಗದಲ್ಲಿ ಗುಡ್ಡ ಇರುವಂತದ್ದು, ಈ ಗುಡ್ಡವನ್ನ ಸ್ವಲ್ಪ ಸರಿಸಿ ಈ ರಸ್ತೆಯನ್ನ ಈ ಕಡೆಗೆ ವಿಸ್ತರಣೆ ಮಾಡಿ ಅನ್ನುವಂತಹ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಎರಡು ಬೇಡಿಕೆಯಲ್ಲಿ ಒಂದನ್ನು ಯಾವುದಾದ್ರೂ ಈಡೇರಿಸಬಹುದು. ಯಾಕೆ ಅಂತಂದ್ರೆ ತಡೆಗೋಡೆ ನಿರ್ಮಾಣಕ್ಕೆ ಬಹಳಷ್ಟು ದೊಡ್ಡ ಮಟ್ಟಿನ ಖರ್ಚಾಗ್ತದೆ ಅಂತಿದ್ರೆ ಅವರ ಗ್ರಾಮಸ್ಥರ ಈ ಬೇಡಿಕೆಯನ್ನಾದ್ರೂ ಈಡೇರಿಸಬಹುದು ಅನ್ನುವಂಥದ್ದು ಇಲ್ಲಿಯ ಗ್ರಾಮಸ್ಥರ ಒಂದು ಒತ್ತಾಯ. ಇದಕ್ಕೆ ಜನಪ್ರತಿನಿಧಿಗಳು, ಅಧಿಕಾರಿ ವರ್ಗ, ಗ್ರಾಮ ಪಂಚಾಯತ್ನವರು ಎಲ್ಲರೂ ಕೂಡ ಆದಷ್ಟು ಬೇಗ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕು. ಕಾರಣ ಇಷ್ಟೇ, ಪುಟ್ಟ ಪುಟ್ಟ ಮಕ್ಕಳು ನೋಡಿ ಇಲ್ಲಿ ನಾವು ತೋರಿಸ್ತಿದ್ದೀವಿ, ಈ ಮಕ್ಕಳೆಲ್ಲ ಓಮ್ನಿಯಲ್ಲಿ ಹೋಗ್ತಾ ಇದ್ರೆ ನಮ್ಮ ದೇಶದ ಅಥವಾ ನಮ್ಮ ರಾಜ್ಯದ ದೊಡ್ಡ ಭವಿಷ್ಯ. ಇವರೆಲ್ಲ ಇಲ್ಲಿಂದ ಹೋಗುವ ಭಯದಲ್ಲೇ ಹೋಗುದು, ಮನೆಯಲ್ಲಿರುವವರು ಭಯದಲ್ಲೇ ಇರುವಂಥದ್ದು. ಇಂಥ ವಾತಾವರಣವನ್ನ ನಾವು ನಿರ್ಮಾಣ ಮಾಡಬಾರ್ದು. ಆದಷ್ಟು ಬೇಗ ಇದನ್ನ ಸರಿಪಡಿಸಿ ಕೊಡಬೇಕು ಅನ್ನುವಂಥದ್ದು ಸುದ್ದಿಯ ಒತ್ತಾಯ ಕೂಡ. ಪಂಚೇಶ್ ಚಾರ್ಮಡ್ ಜೊತೆಗೆ ದಾಮೋದರ ದೊಂಡಲೆ ಸುದ್ದಿ ನ್ಯೂಸ್ ಕಡಪಾಜೆ ಲಾಯ್ಲಾ. Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, an adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824-248-1048. 0824-248-1046. Website www.mvshettycolleges.edu.in. Chetana's Beauty Lounge. ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. ಎರಡು ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. We'll be right back.
ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್, 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು. 5750002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ @gmail.com. ವೆಬ್ www.cblaunch.com.